ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕೋ ಒನ್ ಮೀಡಿಯಾ. ಇವತ್ತು ನಾವು ಮಾತನಾಡೋ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಎಕೋಪೌಂಡ್ಸಲ್ಲಿ ನಡೆಯುವ ನೈಟ್ರಜನ್ ಸೈಕಲ್ ಬಗ್ಗೆ. ಯಾವ ರೀತಿ ಅಮೋನಿಯನ್ನು ಕನ್ವರ್ಟ್ ಮಾಡಿ ನೈಟ್ರೇಟ್ ಮಾಡ್ತೇವೆ, ನೈಟ್ರೇಟನ್ನು ಹೇಗೆ ನಾವು ಗಿಡದ ಯೂಸ್ ಮಾಡುತ್ತೆ, ಅದು ಹೇಗೆ ಎಕೋಪೌಂಡ್ಸಲ್ಲಿ ನಡೆಯುವ ನೈಟ್ರಜನ್ ಸೈಕಲ್ ಹೇಗೆ ಅಂತೇಳಿ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಬನ್ನಿ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಈ ಎಕೋಪೋನಿಕ್ಸಲ್ಲಿ ಒಂದು ಎನ್ವೈರನ್ಮೆಂಟ್ ಇದೆ, ಅದರಲ್ಲಿ ಮೀನಿದೆ, ತರಕಾರಿ ಗಿಡಗಳಿದೆ, ಹಾಗೆಯೇ ಬ್ಯಾಕ್ಟೀರಿಯಾಸ್ ಇದೆ. ಇದನ್ನೆಲ್ಲ ಒಂದೇ ರೀತಿಯಲ್ಲಿ ಒಂದು ಲೈಫ್ ಸೈಕಲ್ ಥರ ಒಂದು ಪ್ರೊಸೆಸ್ ಮಾಡಿ ತೆಗೆಯುವುದಕ್ಕೆ ಎಕೋಪೋನಿಕ್ಸ್ ಅಂತ. ಇದರಲ್ಲಿ ಆಗುವುದು ಒಂದು ನೈಟ್ರಿಫಿಕೇಷನ್ ಪ್ರೊಸೆಸ್ ಆಗ್ತದೆ. ಅದಕ್ಕೆ ನಾವು ಅದನ್ನು ಕರೆಕ್ಟ್ ಮೇಂಟೈನ್ ಮಾಡಿ, ಅದರ ಬ್ಯಾಕ್ಟೀರಿಯಾಸನ್ನೆಲ್ಲ ಕರೆಕ್ಟ್ ಮೇಂಟೈನ್ ಮಾಡಿದರೆ ಮಾತ್ರ ಇದು ಪ್ರೊಸೆಸ್ ಆಗೋದು, ಮುಂದಕ್ಕೆ ನಮಗೆ ಮಾಡಲಿಕ್ಕೆ ಆಗೋದು. ಮೊದಲನೇದಾಗಿ ನಮ್ಮ ಎಕೋಪೋನಿಕ್ ಸಿಸ್ಟಮಲ್ಲಿ ನೈಟ್ರಜನ್ ಸೈಕಲ್ ಆಗ್ತದೆ, ಅದರ ಬಗ್ಗೆ ನಮಗೆ ನೋಡೋಣ. ನಮ್ಮ ಎಕೋಪೋನಿಕ್ ಸಿಸ್ಟಮಲ್ಲಿ ಮೂರು ಟೈಪ್ ಜೀವಿಗಳಿದೆ. ಮೊದಲನೇದಾಗಿ ನೀರಲ್ಲಿ ಬೆಳೆಯುವ ಮೀನು, ಇನ್ನೊಂದು ನಮ್ಮ ತರಕಾರಿ ಗಿಡಗಳು, ಇನ್ನೊಂದು ಏನಂತ ಹೇಳಿದರೆ ವೇರಿಯಸ್ ಆಫ್ ಬ್ಯಾಕ್ಟೀರಿಯಾ. ಹಾಗೆ ನಾವು ಕೊಡುವ ಪೆಲ್ಲೆಟ್ ಫೀಡಿಂಗ್ ಕೊಡುವಾಗ ನಾವು ಕೊಡುವ ಫೀಡಿದು ಒಂದು ಸಣ್ಣ ಅಂಶ ಮಾತ್ರ ಮೀನು ಅದರ ಗ್ರೋತಿಗಾಗಿ ತೆಗೀತೆ, ಬಾಕಿ ಒಂದು ಜಾಸ್ತಿ ಅದನ್ನು ವೇಸ್ಟಾಗಿ ಅದು ಹೊರಗಡೆ ಹಾಕುತ್ತೆ. ಹೊರಗಡೆ ಹಾಕಿದ ವೇಸ್ಟ್ ಕೆಳಗಡೆ ಹೋಗಿ ಸ್ಲಡ್ಜ್ ಆಗ್ತದೆ. ವೇಸ್ಟ್ ಮಾತ್ರ ಅಲ್ಲ, ಹಾಗೆ ನನ್ನ ಎಲೆ ಅಂತ ಬಿದ್ದು ಕೊಳ್ತು, ಅದರೆಲ್ಲ ಕೊಳ್ತು ಹೋಗೋದೆಲ್ಲ ಕೆಳಗೆ ಹೋಗಿ ಕೊಳ್ತು ಹೋಗ್ತದೆ. ಕೊಳ್ತು ಹೋಗಿ ಅದು ಅಮೋನಿಯಾಗಿ ಚೇಂಜ್ ಆಗ್ತದೆ. ಈ ಅಮೋನಿಯಾದಲ್ಲಿ ದೊಡ್ಡ ಲೆವೆಲಲ್ಲಿ ನೈಟ್ರೇಟ್ ಇದೆ. ಈ ನೈಟ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಟ್ರಾನ್ಸ್ಫಾರ್ಮೇಷನ್ ಆಗೋದು ಹೇಗೆ ಅಂತ ಹೇಳಿದರೆ, ನೈಟ್ರೋಸೋಮನಸ್ ಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಈ ನೀರಲ್ಲಿದೆ, ಅದು ಇದು ಅಮೋನಿಯಾವನ್ನು ನೈಟ್ರೇಟಾಗಿ ಕನ್ವರ್ಟ್ ಮಾಡುತ್ತೆ. ಈ ನೈಟ್ರೇಟ್ ಆಗಿ ಕನ್ವರ್ಟ್ ಆದ ಬ್ಯಾಕ್ಟೀರಿಯಾ ಉಂಟಲ್ಲ, ಅದು ಈ ಅಮೋನಿಯಾಕ್ಕಿಂತ ತುಂಬ ಡೇಂಜರಸ್, NO2-. ಅದು ಈ ನೀರಲ್ಲಿದ್ದು ಮೀನು ಸತ್ತು ಹೋಗ್ಲಿಕ್ಕೆ ಸಮೇತ ಚಾನ್ಸ್ ಇದೆ. ಇದನ್ನು ನಾವು ಏನು ಮಾಡಬೇಕಂತ ಹೇಳಿದರೆ, ಫಿಲ್ಟ್ರೇಷನ್ ಮಾಡೋದು. ಈ ನೀರನ್ನು ನಾವು ಸಕ್ ಮಾಡಿ ಮೇಲುಗಡೆ ತೆಗೆದು ಅಂದರೆ ನೈಟ್ರೇಟನ್ನು ನೈಟ್ರೇಟಾಗಿ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಆಗೋದು ಅಂತಂದರೆ, ನೀರನ್ನು ಸಕ್ ಮಾಡಿ ನಮ್ಮ ಫಿಲ್ಟ್ರೇಷನ್ ಮೀಡಿಯಾ ಬಯೋಫಿಲ್ಟ್ರಿಗೆ ಹಾಕ್ತು. ಬಯೋಫಿಲ್ಟ್ರಲ್ಲಿ ಏನಾಗೋದು ಅಂತಂದರೆ, ಇದರೊಳಗಿರೋ ನೈಟ್ರೋ ಬ್ಯಾಕ್ಟೀರಿಯಾಸ್ ಇದನ್ನು ನೈಟ್ರೇಟನ್ನು ನೈಟ್ರೇಟಾಗಿ ಕನ್ವರ್ಟ್ ಮಾಡುತ್ತೆ, NO3 ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಹೇಗೆ ಕನ್ವರ್ಟ್ ಮಾಡೋದು ಅಂತಂದರೆ, ನಾವು ಈ ನೈಟ್ರಿಫಿಕೇಶನ್ ಇದರೊಳಗೆ ನಡೆಯುತ್ತೆ, ನಾವು ಇದರೊಳಗೆ ಫುಲ್ ಬಯೋಬಾಲ್ಸ್ ಮತ್ತು MBBR ಮೀಡಿಯಲ್ಲಿ ತುಂಬಿಸಿಡುತ್ತೆ. ತುಂಬಿಸಿಟ್ಟು ಇದರೊಳಗಡೆಯಿಂದ ನಾವು ನೀರನ್ನು ಪಾಸ್ ಮಾಡಿಸೋದು. ಪಾಸ್ ಮಾಡೋ ಒಟ್ಟಿಗೆ ನಾವು ಇದಕ್ಕೆ ಫುಲ್ ಏರೇಷನ್, 24/7 ನಾವು ಏರೇಷನ್ ಕೊಡ್ತಾ ಇರ್ತೇವೆ. ಆಗ ಇದರೊಳಗೆ ಒಳ್ಳೆ ಬ್ಯಾಕ್ಟೀರಿಯಾಸ್ ತುಂಬ ಗ್ರೋ ಆಗುತ್ತೆ. ಹಾಗೆ ಗ್ರೋ ಆಗುವಾಗ ನಮ್ಮ ನೀರು ಇದರೊಳಗಿನಿಂದ ಪಾಸ್ ಆಗುವ ನೈಟ್ರೇಟನ್ನು ಬ್ರೇಕ್ ಮಾಡಿ ಇದು ನೈಟ್ರೇಟ್ ಆಗಿ ಇದರೊಳಗೆ ಕನ್ವರ್ಟ್ ಆಗುತ್ತೆ. ಇದು ಕನ್ವರ್ಟ್ ಆಗಿ ನಾವು ಪ್ಲ್ಯಾಂಟ್ಸಿಗೆ ಕೊಡೋದಂದರೆ ಒಳ್ಳೆಯದು, ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಪ್ಲ್ಯಾಂಟ್ಸ್ಗೆ ನೈಟ್ರೇಟ್ ಆಗಲ್ಲ, ನೈಟ್ರೇಟ್ ಎಳೆದುಕೊಳ್ಳುತ್ತೆ. ಹಾಗೆ ಅಂತ ಹೇಳಿ ಈ ಪ್ಲ್ಯಾಂಟ್ಸಿಗೆ ಬರುವಲ್ಲಿ ಫುಲ್ ನೈಟ್ರೇಟ್ ಇದ್ದರೆ ಪ್ಲ್ಯಾಂಟ್ಸಿಗೆ ಒಳ್ಳೆಯದು. ಈಗ ನಮಗೆ ತನ್ನ ಮಟ್ಟದಲ್ಲಿ ನಾವು ಎಕೋಪೋನಿಕ್ಸ್ ಮಾಡೋದಾದರೆ ಬಯೋಫಿಲ್ಟ್ರ್ ಇರಲಿಲ್ಲಾದರೂ ನಮ್ಮ ಗ್ರೋ ಬೆಡ್ಡಲ್ಲಿ ಇರುವ ಜೆಲ್ಲಿ ಅದರಲ್ಲಿ ಎಲ್ಲ ಈ ನೈಟ್ರೋ ಬ್ಯಾಕ್ಟೀರಿಯಾಸ್ ಇರುತ್ತೆ. ಹಾಗೆ ಇದನ್ನು ಅಲ್ಲೇ ಕನ್ವರ್ಟ್ ಮಾಡೋದು. ದೊಡ್ಡ ಮಟ್ಟದಲ್ಲೆಲ್ಲ ಮಾಡುವಾಗ ನಮಗೆ ಬಯೋಫಿಲ್ಟ್ರ್ ಇಡಲೇಬೇಕು, ಮತ್ತು ನಮ್ಮ ಗಿಡ ಇದನ್ನು ಎಳೆದುಕೊಳ್ಳುತ್ತೆ. ನಮ್ಮ ನೀರಲ್ಲಿ ಈಗ ನೈಟ್ರೇಟ್ ಸ್ವಲ್ಪ 10-100 PPM ತನಕ ಇದ್ದರೂ ನಾರ್ಮಲ್, ಅದಕ್ಕಿಂತ ಜಾಸ್ತಿ ಹೋಗಿದ್ರೆ ನಾವೇನು ಮಾಡಬೇಕು ಅಂದರೆ, ಅಂದರೆ ಗಿಡ ಜಾಸ್ತಿ ಮಾಡಬೇಕು. ನಾವು ಗ್ರೋ ಬೆಡ್ಡಲ್ಲಿ ನೆಟ್ಟ ಗಿಡವನ್ನು ತುಂಬ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಬೇಕು. ಅದು ನಮಗೆ ಆಗಲಿಲ್ಲ ಅಂದರೆ ನಮ್ಮ ನೀರನ್ನು ಒಂದು 25% ನಾವು ಕಮ್ಮಿ ಮಾಡಿ ಹೊಸ ನೀರನ್ನು ಹಾಕೋದಾದರೆ ಅದನ್ನು ನಮಗೆ ಕಂಟ್ರೋಲ್ ಮಾಡ್ಬೋದು. ನೈಟ್ರೇಟ್ ಅಷ್ಟು ಡೇಂಜರಸ್ ಏನಲ್ಲ, ನೈಟ್ರೇಟ್ಗಿಂತ ಅಷ್ಟು ಡೇಂಜರಸ್ ಅಲ್ಲ. ಒಂದು 10-100 PPM ತನಕ ಫಿಶಿಗೆ ಏನು ಪ್ರಾಬ್ಲಮ್ ಏನು ಬರಲ್ಲ. ಆದರೂ ನಾವು ನೈಟ್ರೇಟನ್ನು ಕಂಟ್ರೋಲ್ ಮಾಡಬೇಕು. ನಾವು ಒಂದಾದರೆ ಜಾಸ್ತಿ ಪ್ಲ್ಯಾಂಟ್ಸನ್ನು ಇಡಬೇಕು, ಇಲ್ಲಾದರೆ ನಾವು ಸ್ವಲ್ಪ ನೀರನ್ನು ಚೇಂಜ್ ಮಾಡಬೇಕು. ಇದು ನಮ್ಮ ಎಕೋಪೋನಿಕ್ಸಲ್ಲಿ ನಡೆಯುವ ನೈಟ್ರಜನ್ ಸೈಕಲ್. ನಿಮಗೆ ಒಂದು ಸಾಧಾರಣ ಮಟ್ಟದಲ್ಲಿ ಅರ್ಥ ಆಗಿದೆ ಅಂತ ಅನ್ನಿಸ್ತೀನಿ. ಹಾಗೆಯೇ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಎಕೋಪೋನಿಕ್ಸ್ ಒಳ್ಳೆ ತರಕಾರಿ ನಮಗೆ ಸಿಗಬೇಕಾದ್ರೆ, ನಾವು ಎಲ್ಲ ವಾರದಲ್ಲಿ ಒಂದು 2-3 ದಿನದಲ್ಲಿ ನಾವು ಇದರದ್ದು pH, ಅಮೋನಿಯಾ, ನೈಟ್ರೇಟನ್ನು ಚೆಕ್ ಮಾಡ್ತಾ ಇರಬೇಕು. ಆದರೆ ಮಾತ್ರ ನಮಗೆ ಒಳ್ಳೆ ಗುಣಮಟ್ಟದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಒಂದು ಎಕೋ ಫಾರ್ಮಿಂಗ್ ಮಾಡಲಿಕ್ಕೆ ಆಗೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮತ್ತೆ ಹೋಗಿದರೆ ಈಗೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಹಾಕೋ ವಿಡಿಯೋ ನಿಮಗೆ ಸಿಗಬೇಕಿದ್ರೆ ಸೈಡಿದ್ದು ಬೆಲ್ ಬಟನ್ ಹತ್ತಿರ ಸಿಗ್ತದೆ. ಹಾಗೆಯೇ ಮುಂಚೆ ನಾನು ಮಾಡಿದ ಬಯೋಫ್ಲಾಕ್ ಅಕೋಪೋನಿಕ್ಸ್ ನೀರು ಟೆಸ್ಟ್ ಮಾಡೋದೆಲ್ಲ ವಿಡಿಯೋ ಯಾರಾದ್ರು ಇಲ್ಲದ್ರೆ ನೋಡಬೇಕಾದ್ರೆ ಸೈಡಲ್ಲಿ ಬರೋ ಈಗ ಸ್ಕ್ರೀನಲ್ಲಿ ಬರೋ ಐಕಾನಲ್ಲಿ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ನೋಡ್ಬೋದು. ದಿಸ್ ಇಸ್ ಅರುಣ್ ಸೈನಿಂಗ್ ಆಫ್. ಬಾಯ್.